ಹಾಯ್, ಹಲೋ ಅಂಡ್ ನಮಸ್ಕಾರ ಎಲ್ರಿಗೂ. ಹ್ಯಾಪಿ ಭಾನುವಾರ. ಬೇಕಾಗಿಲ್ಲ ಸೀರಿಯಸ್ನೆಸ್, ಇದ್ರೆ ಸಾಕು ಸ್ವಲ್ಪ ಕಾಮನ್ ಸೆನ್ಸ್. ಇಲ್ಲಿ ಹೂ ಅಂದ್ರೆ ದುಡ್ಡು, ಹೂ ಅಂದ್ರೆ ದುಡ್ಡು. ಇದು ಎಂಟರ್ಟೈನ್ಮೆಂಟ್ಗೆ ಒಳ್ಳೆ ಫುಡ್ ಕಣ್ರಿ. ಈಗ ಹೇಳಿ, ಹೂ ಅಂತೀರಾ ಹೂ ಅಂತೀರಾ? ಒಂದು ಹೊಸ ಶೋ, ಇಬ್ರು ಹೊಸ ಆಂಕರ್ಸ್, ಮೂರು ಹೊಸ ರೌಂಡ್ಸ್, ಮೂರು ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್, ಆರು 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 ಲಕ್ಷ ರೂಪಾಯಿ. ಈ ಸಲ ಇದ್ಮೇಲೆ ತಡ ಯಾಕ್ರೆ, ಶುರು ಮಾಡಬೇಡ. ನಮ್ಮ ಎಪಿಸೋಡ್ ನಲ್ಲಿ ಮೂರು ಕಂಟೆಸ್ಟೆಂಟ್ಸ್ ಗಳು ಬೇಕು, ಆದ್ರೆ ಇವತ್ತು ನಾಲ್ಕು ಜನ ಬರ್ತಿದ್ದಾರೆ. ನಾಲ್ಕು ಜನ ಅಪ್ಪಾರ, ನನಗೆ ಮೂರು ಜನ ಬಗ್ಗೆ ಗೊತ್ತು, ಅವ್ರ ಬಗ್ಗೆ ನಾನು ಹೇಳ್ತೀನಿ ಕೇಳಿಸ್ಕೋ. ಒಬ್ರು ಮುತ್ತೈದೆ, ಇನ್ನೊಬ್ರು ಉದಯೋನ್ಮುಖ ಮುತ್ತೈದೆ. ಇವ್ರ ಜೊತೆಗೆ ಕೊಳಲು ಉದ್ದನೆ ಗೋಪಿಕಾ ಶ್ರೀಯರನ್ನ ತನ್ನತ್ತ ಸೆಳೆಯೋ ಕೆಪಾಸಿಟಿ ಇರುವಂತಹ ಕಲಿಯುಗದ ಕೃಷ್ಣ ಕೂಡ ಬರ್ತಾ ಇದಾರೆ. ಮೊದಲನೇದಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಡಾರ್ಲಿಂಗ್ ಕೃಷ್ಣ ಹಾಗೂ ಅಮೃತ ಅಯ್ಯಂಗ. ಡಾರ್ಲಿಂಗ್ ಒಂದಂತ ಹೇಳ್ಬೇಕು, ಕೊಳಗಿಲ್ಲದೆ ಕೃಷ್ಣನ್ ತರನೇ ಕಾಣಿಸ್ತಿದ್ದೀರಾ. ಹ್ಯಾಟ್ಸ್ ಆಫ್, ಹ್ಯಾಂಡ್ಸಮ್, ಸೂಪರ್. ಆಯ್ತಾ, ಇವರಂತೂ ಅಯ್ಯಂಗಾರ್ ಬೇಕರಿ ಬ್ಲಾಕ್ ಫಾರೆಸ್ಟ್ ಕೇಕ್ ತರ ಇದ್ದೀರಾ ಕಣ್ರಿ, ಅಮೃತ ಅಯ್ಯಂಗಾರ್ ಅವರೇ. ನಾಲ್ಕು ಜನ ಬರ್ತಾರೆ ಅಂತಂದ್ರೆ ಇಬ್ಬರೇ ಬಂದಿರಲ್ಲಪ್ಪ. ಹೂ ಇಸ್ ದಟ್ ಪ್ಲಸ್ ಟೂ? ಯಾ, ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಇವತ್ತಿನ ನಮ್ಮ ವಿಶೇಷ ಅತಿಥಿ ಮಿಲನ ಕೃಷ್ಣ. ಪ್ರೀತಿಸುವೆ ಮಿತಿ ಮೀರಿ ನಿನ್ನನ್ನು ಪ್ರೀತಿಸುವೆ, ಜೀವಿಸುವೆ ಜೀವಿಸುವೆ ನಿನಗಾಗಿ ಮಾತ್ರವೇ ಜೀವಿಸುವೆ. ಗೆಳೆಯ ರೂಪಿ, ಈಗ ಅರ್ಥ ಆಯ್ತು ಕಣ ನಿನ್ ಸ್ಕೆಚ್ ಏನ್ ಅನ್ಬಿಟ್ಟು ಅಂತ. ನಾಲ್ಕನೇ ಗೆಸ್ಟ್ ಯಾವ್ದು? ನಾಲ್ಕನೇ ಗೆಸ್ಟ್ ಅದನ್ನ ತಲೆ ಬಿಡೋನು ನನಗೆ ಅರ್ಥ ಆಗ್ತಿರಲ್ಲ, ತಲೆ ಕೆಡಿಸ್ಕೊಂಡಿದ್ದೆ. ನಾಲ್ಕನೇ ಗೆಸ್ಟ್ ಮೊದಲೇದಾಗಿ ನಿಮ್ಮಿಬ್ಬರಿಗೂ ಕಂಗ್ರಾಚುಲೇಷನ್, ಮಾಮ್ ಟು ಬಿ ಅಂಡ್ ಡ್ಯಾಡ್ ಟು ಬಿ, ಸೂಪರ್ ಸೂಪರ್. ನಾನಂತೂ ಇವ್ರ ಮೂರು ಜನನು ತುಂಬಾ ಮಾತಾಡಿಸ್ಬೇಕು, ಆದ್ರೆ ನಾವು ತುಂಬಾನೇ ಕ್ಯೂರಿಯಾಸಿಟಿ ಎಲ್ಲ ಕಾಯ್ತಿರುವಂತಹ ನಾಲ್ಕನೇ ಗೆಸ್ಟ್ ನ ಮಾತಾಡ್ಸೋದಕ್ಕೆ ನಮ್ಮೆಲ್ಲ ಪುಟಾಣಿಗಳು ಕಾಯ್ತಾ ನಿಂತಿದ್ದಾರೆ. ಏನೋ ಮಾತಾಡಿಸ್ಬೇಕಂದಿಲ್ಲ, ನೀನ್ ಹೇಳಿ ನಂಗೆ ಚೆನ್ನಾಗಿ ನೆನಪಿದೆ, ಬಾಯಲ್ಲಿ ಜಲಸಿಲ್ಲು. ಹಲೋ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಮಗುನ ಮಾತಾಡಿಸ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಕೊಡ್ತು ನಮ್ಮ ಮೈಕ್. ಮಾತಾಡ್ಸಮ್ಮ, ಹೇಗಿದ್ಯಾ? ಫೋರ್ತ್ ಗೆಸ್ಟ್ ಪುಟಾಣಿ ಕೃಷ್ಣ ಅಂತ, ಕೃಷ್ಣ ಇರಬೇಕು ಅಂತಾನ, ಪುಟಾಣಿ ರಾಧೆ ಆಗ್ಬೇಕು ಅಂತಾನ. ಪುಟಾಣಿ ಮಿಲನ. ಮಕ್ಕಳೇ, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ ವೇದಿಕೆಗೆ ಬರೋದೇ ನಮ್ಗೆ ಡಬಲ್ ಖುಷಿ. ಎಸ್, ಜರ್ನಿ ಶುರು ಮಾಡಿದ್ ನಿಮ್ ಜೊತೆನೆ. ಹೌದಮ್ಮ, ನೀವಿಬ್ರು ಸೇರಿ ಜರ್ನಿ ಶುರು ಮಾಡಿದಿರಾ, ನಾವಿಬ್ರು ಸೇರಿ ಜರ್ನಿ ನಾ ಮುಂದುವರ್ಸ್ಕೊಂಡು ಹೋಗೋಣ ಬನ್ನಿ. ಅಣ್ಣ ಪಕ್ಕದಲ್ಲಿ ಇರ್ಬೇಕಾದ್ರೆ ಹಂಗೆಲ್ಲ ಮಾಡಿ. ಇದ್ಬೇಕಾ ಇದ್ಬೇಕಾ ಇದ್ಬೇಕಾ? ನೀವ್ ಯಾವ್ದು ಕೊಟ್ರು? ನಾನು ಯಾವ್ದು ಕೊಟ್ರು? ಓಕೆನಾ, ಒಂದ್ ನಿಮ್ ವೈಫ್, ಒಂದ್ ಸೌಟು, ಒಂದು ಪರ್ಕೆ. ಇದ್ಬೇಕಾ ಇದ್ಬೇಕಾ ಇದ್ಬೇಕಾ? ಯಾವ್ದು ಅಂತ ಹೇಳ್ತಾರೆ ಬೇಕಾ? ಅಯ್ಯಯ್ಯೋ, ಹಿಂಗೆಲ್ಲ ಹಾಕೊಟ್ಬಿಟ್ಟಿದ್ರಾ? ಎಷ್ಟು ಒಳ್ಳೇದ್ ಬಯಸ್ದೆ ನಾನು, ಅಷ್ಟು ಮುದ್ದು ಮುದ್ದು ಮಕ್ಕಳುಗಳೆಲ್ಲ ಆಗ್ಲಿ ಅಂತ ಬಯಸ್ದೆ. ನನಗೆ ಜೀವನದಲ್ಲಿ ಮಕ್ಕಳೇ ಆಗದೆ ಇರಂಗೆಲ್ಲ ಒಂದು ವರ ಕೊಟ್ಬಿಟ್ಟೆ.